ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್ ಇವತ್ತು ನಾವು ಮೊಟ್ಟೆ ಸಾರು ಎಗ್ ಕರಿ ಮಾಡೋಣ ಇದಕ್ಕೆ ಬೇಕಾದ ಇಂಗ್ರೆಡಿಯೆಂಟ್ಸ್ ಗಳು ಹೀಗಿವೆ 6 ಎಗ್ಸ್ 6 ಮೊಟ್ಟೆ 2 ಟೀಸ್ಪೂನ್ ಅಷ್ಟು ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಸಣ್ಣ ಗಾತ್ರದಷ್ಟು ಟ್ಯಾಮರಿಂಡ್ ಹುಣಸೆ ಹುಳಿ 1 ಟೀಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ 1/2 ಟೀಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ 1/2 ಟೀಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ 8 ಡ್ರೈ ರೆಡ್ ಚಿಲ್ಲಿ 8 ಮೆಣಸು ಯೂಸ್ ಮಾಡ್ತಿದ್ದೇನೆ ಒಣ ಮೆಣಸು ನಿಮಗೆ ಸ್ಪೈಸಿನೆಸ್ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು 4 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್ 1 ಕಡ್ಡಿ ಕರಿ ಲೀವ್ಸ್ ಒಗ್ಗಣೆ ಸೊಪ್ಪು 1 ದೊಡ್ಡ ಸೈಜ್ ಅನಿಯನ್ ಈರುಳ್ಳಿ ಇದರ ನಾನು ಅರ್ಧ ಮಸಾಲಾ ರುಬ್ಬುವಾಗ ಯೂಸ್ ಮಾಡ್ತೇನೆ ಅರ್ಧದಷ್ಟು ನಾನು ಒಗ್ಗಣೆಗೆ ಯೂಸ್ ಮಾಡ್ಲಿಕ್ಕೆ ಇದ್ದೇನೆ ಇಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ 1 ಕಪ್ ಕೊಕೊನಟ್ ಗ್ರೇಟೆಡ್ 1/2 ಟೀಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ 2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಸೋ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗಿ ಈಗ ನಾನು ಇಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ ಪ್ಯಾನ್ ಬಿಸಿಯಾದ ನಂತರ ಈಗ ನಾವು ಕೊರಿಯಾಂಡರ್ ಸೀಡ್ಸ್ ಜೀರಾ ಸೀಡ್ಸ್ ಮಸ್ಟರ್ಡ್ ಸೀಡ್ಸ್ ಮೇಥಿ ಸೀಡ್ಸ್ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳುವ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅದರ ಜೊತೆ ನಾವು 1 ಕಡ್ಡಿ ಕರಿ ಲೀವ್ಸ್ ಒಗ್ಗಣೆ ಸೊಪ್ಪನ್ನು ಸಹ ಹಾಕೊಳ್ಳುವ ಇದು ಲೈಟ್ ಕೆಂಪಾದ್ರೆ ಸಾಕು ಈಗ ಇಲ್ಲಿ ಫ್ರೈ ಆಗಿದೆ ಇದನ್ನ ಸೆಪರೇಟ್ ಪ್ಲೇಟ್ ಗೆ ತೆಗೆದಿಟ್ಕೊಳ್ಳುವ ಈಗ ನಾವು ಸೇಮ್ ಪಾತ್ರೆಗೆ ಸ್ವಲ್ಪ ಎಣ್ಣೆ 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಡ್ರೈ ರೆಡ್ ಚಿಲ್ಲಿ ಅನ್ನು ಸಹ ಹಾಕೊಂಡು ನಾವು ಸ್ವಲ್ಪ ಫ್ರೈ ಮಾಡಬೇಕು ಈಗ ಮೆಣಸು ಫ್ರೈ ಆಗಿದೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳುವ ಇದನ್ನು ತಂಡಾಗ್ಲಿಕ್ಕೆ ಬಿಡುವ ನಾವು ಈಗ ನಾವು ಇಲ್ಲಿ ಫ್ರೈ ಮಾಡಿಟ್ಕೊಂಡಂತಹ ಮಸಾಲ ಟರ್ಮರಿಕ್ ಅರಸಿನ ಕೊಕ್ಕನೆಟ್ ತೆಂಗಿನ ತುರಿ ಟ್ಯಾಮರಿನ್ ಹುಣಸೆ ಹುಳಿ ಅದರ ಜೊತೆ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಅರ್ಧದಷ್ಟು ಅನಿಯನ್ ಈರುಳ್ಳಿ ಸೊ ಇದನ್ನ ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ರುಬ್ಬಬೇಕು ಸ್ವಲ್ಪ ನೀರು ಸೇರಿಸಿ ಇಲ್ಲಿ ನಮ್ಮ ಮಸಾಲಾ ರೆಡಿ ಆಗಿದೆ ಈಗ ನೀರು ಸೇರಿಸಿಕೊಳ್ಳುವ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ತೆಳ್ಳಗೆ ಸಹ ಮಾಡಬೇಡಿ ತುಂಬಾ ದಪ್ಪ ಸಹ ಮಾಡ್ಕೊಳ್ಬೇಡಿ ಇಷ್ಟಿದ್ರೆ ಸಾಕು ಈಗ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಈಗ ನಾವು ಆಗ ತೆಗೆದಿಟ್ಕೊಂಡಂತ ಅನಿಯನ್ ಈರುಳ್ಳಿ ಅರ್ಧದಷ್ಟು ಅದನ್ನು ಸೇರಿಸ್ಕೊಳ್ಳುವ ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ ಇದನ್ನು ಹೈ ಫ್ಲೇಮ್ ಅಲ್ಲಿ ನಾವು ಕುದಿಲಿಕ್ ಬಿಡುವ ಬಾಯಿ ಮುಚ್ಚಿ ಕುದಿಲಿಕ್ ಬಿಡುವ ಮಸಾಲ ಒಳ್ಳೆ ರೀತಿ ಕುದಿ ಬರಲಿ ಈಗ ಇಲ್ಲಿ ಮಸಾಲ ಒಳ್ಳೆ ರೀತಿ ಕುದಿ ಬಂದ್ರೆ ಸಾಕು ಈ ರೀತಿ ಕುದಿ ಬರಬೇಕು ಮೊಟ್ಟೆ ಹಾಕುವ ಮುಂಚೆ ನೀವು ಕುದಿ ಬರೋ ಮುಂಚೆನೆ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಕಲಡಿ ಹೋಗ್ತದೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಈಗ ನಾವು ಒಂದೊಂದೇ ಮೊಟ್ಟೆಯನ್ನು ಒಡೆದು ಹಾಕೊಳ್ಳುವ ಸೈಡ್ ಇಂದ ಹಾಕ್ತಾ ಹೋಗಿ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಈಗ ಒಂದರ ಮೇಲೆ ಒಂದು ಹಾಕೊಳ್ಬೇಡಿ ಈಗ ಇಲ್ಲಿ ಸ್ಪೂನ್ ಯೂಸ್ ಮಾಡಬೇಡಿ ಸ್ಪೂನ್ ಹಾಕಿದ್ರೆ ಮೊಟ್ಟೆ ಮಸಾಲೊಟ್ಟೆ ಕಲಡಿ ಹೋಗ್ತದೆ ಸೊ ನಾವು ಹೀಗೇನೆ ಬಿಟ್ಟು ಬಿಡಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಬಾಯಿ ಮುಚ್ಚಿ ಒಂದು 7-8 ಮಿನಿಟ್ಸ್ ಇದನ್ನು ಬಿಟ್ಟು ಬಿಡುವ ಬೇಯ್ತದೆ ಮೊಟ್ಟೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿಗ 7 ಮಿನಿಟ್ಸ್ ಆಗಿದೆ ಮೊಟ್ಟೆ ಆಲ್ಮೋಸ್ಟ್ ಬೆಂದಿದೆ ಈಗ ಒಮ್ಮೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆ ಇಟ್ಕೊಂಡು ನಿಧಾನಕ್ಕೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಹಾಕಬೇಡಿ ಈಗ ನಾವು ವಾಪಸ್ ಇದನ್ನು 2 ಮಿನಿಟ್ಸ್ ಬೇಯ್ಲಿಕ್ಕೆ ಬಿಡುವ ಅಲ್ಲಿಗೆ ನಮ್ದು ಮೊಟ್ಟೆ ಸಾರು ರೆಡಿ ಸರ್ವ್ ಮಾಡ್ಲಿಕ್ಕೆ ಮೊಟ್ಟೆ ಸಾರು ರೆಡಿ ಆಗಿದೆ
ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳಿ ಗ್ಯಾಸ್ ಆಫ್ ಮಾಡುವ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ ಹಾಗೇನೆ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು